ನಮಸ್ಕಾರ ಸ್ನೇಹಿತರೆ ಮೈ ವ್ಲಾಗ್ ಕನ್ನಡ ಇಂದ ಪ್ರದೀಪ್ ಮಾತಾಡ್ತಾ ಇದ್ದೀನಿ ನಾವು ಇವತ್ತು ಈ ಫೈರ್ ಟಿವಿ ಸ್ಟಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಇದರಲ್ಲಿ ಬೇಸಿಕಲಿ ಎರಡು ಟೈಪ್ ಬರುತ್ತೆ ಒಂದು ಎಚ್ ಡಿ ಇರುತ್ತೆ ಮತ್ತು ಇನ್ನೊಂದು ಫೋರ್ ಕೆ ವಿಡಿಯೋಸ್ನ ಪ್ಲೇ ಮಾಡೋದಕ್ಕೆ ಬರುತ್ತೆ ಸೊ ಎಚ್ ಡಿ ನಿಮಗೆ ಫೋರ್ ಕೆಲ್ಲೂ ಬೇಕಾದರೂ ವರ್ಕ್ ಆಗುತ್ತೆ ಬಟ್ ಫೋರ್ ಕೆ ಫೈರ್ ಟಿವಿ ಸ್ಟಿಕ್ ತೊಗೊಂಡ್ರೆ ನೀವು ಎಚ್ ಟಿ ವಿಯಲ್ಲಿ ಇದು ವರ್ಕ್ ಆಗೋದಿಲ್ಲ ಸೊ ಬೇಸಿಕಲಿ ಹಿಂದೆ ಕೆಲವೊಂದು ಎಚ್ ಡಿ ಎಮ್ ಐ ಪೋರ್ಟ್ ಇರುವಂಥ ಯು ಎಸ್ ಬಿ ಪೋರ್ಟ್ ಇರುವಂಥ ಟಿ ವಿಗಳು ಬರ್ತಾ ಇತ್ತು ಅದರಲ್ಲಿ ಹೆಚ್ಚು ಹ್ಯಾಪ್ ಕಾರ್ಡ್ ಇರಲಿಲ್ಲ ಇತ್ತೀಚೆಗೆ ಓ ಟಿ ಟಿ ಫಾರ್ಮ್ ತುಂಬ ಫೇಮಸ್ ಆಗಿರೋದ್ರಿಂದ ಸೊ ಈ ಓ ಟಿ ಟಿ ಫಾರ್ಮ್ಗಳಲ್ಲಿ ಮೂವಿಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಸೊ ಅದನ್ನೆಲ್ಲ ಸೇರಿ ಈ ಥರ ಹ್ಯಾಪ್ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಪ್ಯಾಕಿಂಗ್ ಹೇಳಿದ್ರೆ ತುಂಬ ನೀಟಾಗಿ ಮಾಡಿದ್ದಾರೆ ಎಲ್ಲ ಡಿವೈಸ್ಗಳನ್ನು ಆ ಚಿಕ್ಕ ಬಾಕ್ಸಲ್ಲಿ ಆದಷ್ಟು ಫಿಟ್ ಆಗೋ ಥರ ಡಿಸೈನ್ ಮಾಡ್ಕೊಂಡಿದ್ದಾರೆ ಯೂಸುವಲ್ ಮ್ಯಾನ್ಯುವಲ್ ಮತ್ತು ಇನ್ಸ್ಟಾಲೇಷನ್ ಗೈಡ್ ನೋಡ್ಬೋದು ನೀವು ಇಲ್ಲಿ ಸೊ ನೀವಿಲ್ಲಿ ನೋಡ್ಬೋದು ಸುಮಾರು 1 ಮೀಟರ್ ಉದ್ದದಷ್ಟು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಸೊ ಇದನ್ನು ನೀವು ಪವರ್ ಅಡಾಪ್ಟರ್ಗೇನೆ ಅವ್ರು ಕೊಟ್ಟಿರೋ ಪವರ್ ಅಡಾಪ್ಟರ್ಗೇನೆ ಕನೆಕ್ಟ್ ಮಾಡಿ ನೀವು ಫೈರ್ ಸ್ಟಿಕ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಟಿ ವಿಯಲ್ಲೆಲ್ಲೋ ಯು ಎಸ್ ಬಿ ಪೋರ್ಟ್ ಇದೆ ಅಂತಂದ್ಬಿಟ್ಟು ಅಲ್ಲಿಂದ ಕನೆಕ್ಟ್ ಮಾಡಿದ್ರೆ ಇದು ವರ್ಕ್ ಆಗಲ್ಲ ಮತ್ತು ವಾರ್ನಿಂಗ್ ಕೊಟ್ಟಿದ್ದಾರೆ ನಿಮಗೆ ಅದನ್ನು ಯೂಸ್ ಮಾಡಬಾರ್ದು ಅಂತೇಳಿ ಮತ್ತು 2 ಬ್ಯಾಟ್ರೀಸ್ ಬಂದಿದೆ ಅಮೆಝಾನ್ ಬೇಸಿಕ್ ಬ್ಯಾಟ್ರೀಸು ನಿಮಗೆ ಎಕ್ಸ್ಟ್ರಾ ಬ್ಯಾಟ್ರೀಸ್ ಬೇಕಂದರೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋಬೋದು ಮತ್ತು ಇಲ್ಲಿ ನೋಡಿ ಸ್ಮಾರ್ಟ್ ರಿಮೋಟು ಇದು ನೋಡ್ತಾ ಇದ್ದೀರಾ ನೀವು ಅಮೆಝಾನ್ ಫೈರ್ ಟಿ ವಿ ಸ್ಟಿಕ್ ಸೊ ಮತ್ತೊಂದು ನಿಮಗೆ ಎಚ್ ಡಿ ಎಮ್ ಐ ಎಕ್ಸ್ಟೆನ್ಷನ್ ಕೊಟ್ಟಿರ್ತಾರೆ ನಿಮಗೆ ಅವ್ನು ರೆಕಮೆಂಡ್ ಮಾಡೋದು ನಿಮಗೆ ಆ್ಯಕ್ಚುಲಿ ಎಕ್ಸ್ಟೆನ್ಷನ್ಗೆ ಕನೆಕ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ವೈಫೈ ತುಂಬ ಚೆನ್ನಾಗಿ ಕ್ಯಾಚ್ ಆಗುತ್ತೆ ವೀಡಿಯೋಸ್ನ ನೀವು ವಿತೌಟ್ ಬಫರ್ ನೋಡ್ಬೋದು ಅಂತ ರೆಕಮೆಂಡ್ ಮಾಡ್ತಾನೆ ಮತ್ತು ನೋಡ್ಬೋದು ಇಲ್ಲಿ ಯಾವೆಲ್ಲ ಆ್ಯಪ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತೇಳಿ ಸೊ ನೆಕ್ಸ್ಟು ಅಮೆಝಾನ್ ಪ್ರೈಮ್ ವೀಡಿಯೋಸ್ ಮತ್ತು ಜಿಯೋ ಇರ್ಬೋದು ಝೀಫೈ ಇದೆ ಈ ಥರ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಸ್ಮಾರ್ಟ್ ರಿಮೋಟು ವಾಯ್ಸ್ ಕಂಟ್ರೋಲ್ ಇರುತ್ತೆ ಸೊ ಬನ್ನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ ನಾವು ಯಾವ ಥರ ಇನ್ಸ್ಟಾಲೇಷನ್ ಪ್ರೊಸೆಸ್ ಇರುತ್ತೆ ಅಂತ ಸೊ ಇದು ಫೈರ್ ಸ್ಟಿಕ್ ಟಿ ವಿಗೆ ಚಾರ್ಜಿಂಗ್ ಕನೆಕ್ಟ್ ಮಾಡ್ತೀನಿ ಸೊ ನಾನಿಲ್ಲಿ ಎಚ್ ಡಿ ಎಮ್ ಪೋರ್ಟ್ಗೆ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡಿದ್ದೀನಿ ಸೊ ಆ್ಯಸ್ ಯೂಸ್ವಲ್ ಎಲ್ಲ ಆ್ಯಪ್ಗಳು ಕೇಳ್ತಾರೆ ಮೊಬೈಲಲ್ಲಿ ಕೇಳ್ತಾರೆ ಅದು ಲ್ಯಾಂಗ್ವೇಜ್ ಡೈರೆಕ್ಷನ್ ಕೇಳುತ್ತೆ ಸೊ ನಾನು ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಇದೆ ಹೋಗ್ತಾಯಿದ್ದೆ ಮತ್ತು ಅದು ವೈಫೈ ಸರ್ಚ್ ಮಾಡುತ್ತೆ ಸೊ ನಂದಿಲ್ಲಿ 50 Mbps ಸ್ಪೀಡ್ ಅಂತ ಕೊಟ್ಟಿದ್ದಾರೆ ಅಷ್ಟು ಸ್ಪೀಡ್ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲಾಗಿನ್ ಆಗ್ತಾ ಇದ್ದೀನಿ ವೈಫೈಗೆ ಕನೆಕ್ಟ್ ಆಗಿದೆ ನಂದು ಇವಾಗ ನೆಟ್ವರ್ಕಲ್ಲಿ ಕನೆಕ್ಷನ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ ನೋಡಿ ಕನೆಕ್ಟ್ ಆಗಿದೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಬಂದು ಅಪ್ಡೇಟ್ಸ್ ಕೇಳ್ತಾ ಇದೆ ರೀಸೆಂಟಾಗಿ ಏನು ಅಪ್ಡೇಟ್ಸ್ಗಳು ಬಿಟ್ಟಿರ್ತಾನೆ ಸೊ ಆ ಥರ ಯಾವ್ದಾದ್ರು ಅಪ್ಡೇಟ್ಸ್ ಇದ್ದರೆ ಡೌನ್ಲೋಡ್ ಆಗಿ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆದಮೇಲೆ ಟಿ ವಿ ಆಟೋ ಪವರ್ ಆಫ್ ಆಗಿ ಮತ್ತೆ ಆನ್ ಆಗುತ್ತೆ ಮತ್ತು ಅಪ್ಡೇಟ್ಸ್ ಏನು ಡೌನ್ಲೋಡ್ ಆಗಿತ್ತು ಅದು ಇನ್ಸ್ಟಾಲ್ ಆಗುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮಗೆ ಆಲ್ಮೋಸ್ಟ್ ಒಂದು 15 to 20 minutes ತೊಗೊಳುತ್ತೆ ಮತ್ತೆ ಅದು ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆಗುತ್ತೆ ಈಗ ಸೊ ಇದು ಕೆಲವೊಂದು ಅಪ್ಲಿಕೇಶನ್ಸ್ನ ರೆಕಮೆಂಡ್ ಮಾಡುತ್ತೆ ನಿಮಗೆ ನೀವು ಸೆಲೆಕ್ಟ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೋದು ಮತ್ತು ನೆಟ್ವರ್ಕ್ ಸೆಲೆಕ್ಷನ್ ಕೇಳ್ತಾ ಇದೆ ಒಂದ್ಸರಿ ಲಾಗಿನ್ ಆಗಿರೋದ್ರಿಂದ ಅದು ಆಟೋಮೆಟಿಕ್ ಲಾಗಿನ್ ಆಗುತ್ತೆ ಸರಿ ಅಪ್ಡೇಟ್ ಆಗಿದೆ ಮತ್ತೇನಾದರೂ ರೀಸೆಂಟ್ ಅಪ್ಡೇಟ್ಸ್ ಇದೆಯಾ ಅಂತ ಚೆಕಿಂಗ್ ಮಾಡ್ತಾ ಇದೆ ಇವಾಗ ನಿಮ್ಮದು ಅಮೆಝಾನ್ ಅಕೌಂಟ್ ಇದ್ದರೆ ನೀವು ಅದೇ ಅಕೌಂಟಿಂದ ಲಾಗಿನ್ ಆಗ್ಬೋದು ಅಮೆಝಾನ್ ಅಕೌಂಟ್ ಇಲ್ಲ ಅಂತಂದರೆ ನೀವು ಹೊಸದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಸಾಮಾನ್ಯವಾಗಿ ಎಲ್ಲರೂ ಅಮೆಝಾನ್ ಅಕೌಂಟ್ನ ಹೊಂದಿರ್ತಾರೆ ಏನಾದರೂ ಆನ್ಲೈನ್ ಶಾಪಿಂಗ್ ಮಾಡಿರ್ತಾರೆ ಅದೇ ಅಕೌಂಟ್ ಇದರಲ್ಲಿ ನೀವು ಲಾಗಿನ್ ಆಗ್ಬೋದು ಸೊ ನಾನು ಲಾಗಿನ್ ಆಗ್ತಾ ಇದ್ದೀನಿ ಸೊ ನಂದು ಈಗ ಲಾಗಿನ್ ಸಕ್ಸಸ್ಫುಲ್ ಆಗಿದೆ ರಿಜಿಸ್ಟರ್ ಆಗಿದೆ ಸೊ ಅದೇ ಅಕೌಂಟಲ್ಲಿ ಕಂಟಿನ್ಯೂ ಮಾಡ್ತೀರಾ ಇಲ್ಲ ಚೇಂಜ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಸೊ ನಾನು ಅಮೆಝಾನ್ ಅಕೌಂಟ್ ಇವಾಗ ಏನು ಎಂಟ್ರಿ ಮಾಡಿದ್ದೀನಿ ಅದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪೇರೆಂಟ್ ಕಂಟ್ರೋಲ್ ಇದೆ ಸೇಫ್ಟಿಗೋಸ್ಕರ
ಬೇಕಾದರೆ ಸೆಟ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಮ್ಯೂಸಿಕ್ ಪ್ಲೇ ಆಗುತ್ತೆ ನಿಮ್ಮ ರಿಮೋಟ್ ನ ಅದು ಸಿಂಕ್ರೈಸ್ ಮಾಡಬೇಕಾಗುತ್ತೆ ನೀವು ಟಿವಿ ಜೊತೆ ಸೊ ಒಂದ್ಸರಿ ನೀವು ಅಮೆಜಾನ್ದು ರಿಮೋಟ್ ನೀವು ಟಿವಿ ಜೊತೆ ಸಿಂಕ್ರೈಸ್ ಮಾಡಿದ್ಮೇಲೆ ನಿಮಗೆ ಟಿವಿ ರಿಮೋಟ್ ನೆಸೆಸಿಟಿ ಬೀಳೋದಿಲ್ಲ ಆನ್ ಆ್ಯಂಡ್ ಆಫ್ ಎಲ್ಲ ನೀವು ಅಮೆಜಾನ್ದು ಏನು ಸ್ಮಾರ್ಟ್ ರಿಮೋಟ್ ಬಂದಿರುತ್ತೆ ಅದ್ರ ಥ್ರೂನೇ ಕಂಟ್ರೋಲ್ ಮಾಡ್ಬೋದು ಈಗ ಮ್ಯೂಸಿಕ್ ಪ್ಲೇ ಆಗ್ತಾಯಿದೆ ಸೊ ನಾನು ಟಿವಿಯಲ್ಲಿ ಪ್ಲೇ ಆಗ್ತಾರೋ ಮ್ಯೂಸಿಕ್ನ ನಾನು ಈ ಸ್ಮಾರ್ಟ್ ರಿಮೋಟಲ್ಲಿ ಕಂಟ್ರೋಲ್ ಮಾಡ್ತಾಯಿದ್ದೀನಿ ಸೊ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೀನಿ ಸೊ ನನಗೆ ಗೊತ್ತಾಗುತ್ತೆ ಸಿಂಕ್ರೈಸ್ ಆಗ್ತಾಯಿದೆಯಾ ಆಗ್ತಾ ಇಲ್ವಾ ಅಂತ ಸೊ ಟ್ರೈ ಮಾಡಿದ್ಮೇಲೆ ಇದು ವರ್ಕ್ ಆಗ್ತಾಯಿದೆ ಅಂದಾಗ ಓಕೆ ಕೊಡ್ತೀನಿ ಸೊ ನೆಕ್ಸ್ಟ್ ಟೈಮಿಂದ ನನಗೆ ಟಿವಿ ರಿಮೋಟ್ ನೆಸೆಸಿಟಿ ಬೀಳಲ್ಲ ಸ್ಮಾರ್ಟ್ ರಿಮೋಟ್ ಎರಡೆರಡು ರಿಮೋಟ್ ಇಟ್ಕೊಳ್ಳೋದು ಪ್ರಾಬ್ಲಮ್ ಆಗುತ್ತೆ ಅಂತಂದಾಗ ಈ ಥರ ನಾವು ಸಿಂಕ್ರೈಸ್ ಮಾಡ್ಕೋಬೋದು ಸೊ ಇಲ್ಲಿ ನೆಕ್ಸ್ಟು ಗೆಟ್ ಸ್ಟಾರ್ಟೆಡ್ ಕೊಟ್ಟರೆ ನೆಕ್ಸ್ಟ್ ಯಾವ್ಯಾವ ಆ್ಯಪ್ ಬೇಕು ನಿಮಗೆ ಅಂತ ರೆಕಮೆಂಡ್ ಮಾಡುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು ನಾವು ಈಗ ನಾನು ಯೂಟ್ಯೂಬ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೆಟ್ಫ್ಲಿಕ್ಸ್ ಬೇಕು ಜಿ ಫೈ ಬೇಕು ನನಗೆ ಹಾಟ್ಸ್ಟಾರ್ ಬೇಕು ಊಟ್ ಬೇಕು ಇಲ್ಲೋದ್ರೆ ಡಿಸ್ಕವರಿ ಪ್ಲಸ್ ಬೇಕು ನನಗೆ ಸೊ ನೆಕ್ಸ್ಟ್ ಬಂತು ನಿಮಗೆ ಇಲ್ಲಿ ಡಾಟಾ ಮಾನಿಟರಿಂಗ್ ಯಾಕಂದರೆ ನೀವು ಯಾವ ಪ್ರಿಫ್ರೆನ್ಸ್ ಕೊಟ್ಟಿರ್ತೀರ ಆ ಪ್ರಿಫ್ರೆನ್ಸಲ್ಲಿ ವೀಡಿಯೋಸ್ ಪ್ಲೇ ಆಗುತ್ತೆ ಬೆಟರ್ ಬೆಸ್ಟ್ ಆ್ಯಂಡ್ ಗುಡ್ ಅಂತ ಇರುತ್ತೆ ನೀವು ಬೆಟರ್ ಅಂತ ಕೊಟ್ಟರೆ ಜಾಸ್ತಿಗೆ ಡಾಟಾ ಕನ್ಸ್ಯೂಮ್ ಆಗುತ್ತೆ ನೀವು ಅವರೇಜ್ ಆಗಿ ನೋಡ್ತೀವಿ ಅಷ್ಟೊಂದು ಹೆಚ್ ಡಿ ಕ್ಲಾರಿಟಿ ಏನಾದರೂ ಬೇಡ ಅಂತಂದರೆ ನೀವು ಗುಡ್ ಸೆಲೆಕ್ಟ್ ಮಾಡ್ಕೋಬೋದು ಸೊ ಡಾಟಾ ಕನ್ಸಂಪ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಇಲ್ಲಿ ನಿಮ್ಗೆ ಮೆಸೇಜ್ ಬರುತ್ತೆ ಅದರಲ್ಲಿ ಡೀಟೇಲಾಗಿ ಓದ್ಕೋಬೋದು ನೀವು ನೋಡಿ ಗುಡ್ ಬೆಟರ್ ಬೆಸ್ಟ್ ಅಂತ ಬೆಸ್ಟ್ ಅಂದರೆ ಜಾಸ್ತಿ ಇಂಟರ್ನೆಟ್ ಡಾಟಾ ಕನ್ಸ್ಯೂಮ್ ಆಗುತ್ತೆ ನಿಮಗೆ ಗುಡ್ಡಲ್ಲಿ ಸ್ವಲ್ಪ ಕಡಿಮೆ ಕನ್ಸ್ಯೂಮ್ ಆಗುತ್ತೆ ಸೊ ನೀವು ಅದ್ರ ಪ್ರಕಾರ ಸೆಲೆಕ್ಟ್ ಮಾಡ್ಕೋಬೋದು ಸೊ ಎಲ್ಲ ಸೆಟ್ ಆಗಿದೆ ಆ್ಯಪ್ಸ್ ಎಲ್ಲ ಡೌನ್ಲೋಡ್ ಆಗಿದೆ ನೋಡ್ಬೋದು ನೀವು ಅಮೆಜಾನ್ ಪ್ರೈಮಲ್ಲಿರುವಂಥ ವೀಡಿಯೋಗಳನ್ನೆಲ್ಲ ತೋರಿಸ್ತಾ ಇದೆ ನೋಡಿ ಇಂಟರ್ನೆಟ್ ಚೆನ್ನಾಗಿದ್ದರೆ ಮೂವೀಸ್ ಇಂಟ್ರಪ್ಷನ್ ಇಲ್ಲದಂಗೆ ಪ್ಲೇ ಆಗುತ್ತೆ ನೋಡಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ನಂದು ಆಲ್ಮೋಸ್ಟ್ 50 Mbps ಸ್ಪೀಡ್ ಬರುತ್ತೆ ಮನೆಯಲ್ಲಿ ಸೊ ಟ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮ್ಮ ಕ್ವಾಲಿಟಿ ಇದೇ ರೀತಿ ಇನ್ನಷ್ಟು ಪ್ರಾಡಕ್ಟ್ಗಳ ರಿವ್ಯೂಗಳನ್ನು ನನ್ನ ಚಾನಲ್ಲಿ ನೋಡೋಕ್ಕೆ ಬಯಸಿದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್